ಇಂದು ನಾನು ನಾಗನೂರು ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ. ಪೂಜ್ಯ ಶ್ರೀಗಳು ಇವತ್ತು ಗದಗಿನಲ್ಲಿ ನಾನು ಭೇಟಿಯಾಗಬೇಕಂತ ಬಯಸಿದ್ದೆ ಹೋಗಿ ಅಲ್ಲಿ. ಆದರೆ ಅವರು ಇಲ್ಲಿ ಬೆಳಗಾವಿ ಪ್ರವಾಸನಾಗಿರಲಿ ಈ ಕಡೆ ಇದ್ದೇನೆ ಅಂತ ಹೇಳಿದಾಗ ಮತ್ತೆ ಇಲ್ಲಿ ಬೆಳಗಾವಿಗೆ ಬಂದೆ. ಇಲ್ಲಿ ಈಗ ಗದಗಿಗೆ ಆಶೀರ್ವಾದ ಪಡ್ಕೊಂಡು ಶ್ರೀಗಳ ಜೊತೆ ಇವತ್ತು ದಿವಸ ಅಪ್ಪುಗಳ ಜೊತೆ ಒಂದು ಚರ್ಚೆ ನಡೀತು ಆಗುತ್ತಿದೆ. ವಿಶೇಷವಾಗಿ ಅಪ್ಪುಗಳು ನನ್ನ ಮೇಲೆ ವಿಶೇಷವಾದಂಥ ಪ್ರೀತಿ ಒಂದು ಒಂದು ಹೊಂದಿದ್ದಾರೆ. ನಾನು ಈಗ ಅನೇಕ ವಿಚಾರಗಳ ಚರ್ಚೆಗೆ ಅವ್ರ ಜೊತೆ ಬಂದಿದ್ದೀನಿ. ಒಂದು ಪ್ರಮುಖವಾಗಿ ಇವತ್ತು ಫೋಗು ಹಳಕಟ್ಟಿಯವರು ತಾವೇ ಪ್ರಕಟಿಸಿದಂಥ ಕಾಮೇ ಕಾಲು ತುಳಿದು ಒಂದು ದಿವಸ ಪ್ರಕಟಿಸಿದಂಥ ಶಿವಾನುಭವ ಪತ್ರಿಕೆ ಇತಿಹಾಸ ತಮಗೆ ಗೊತ್ತಿದೆ. ಮತ್ತು ಅದನ್ನು ಶೇಖರಣೆ ಮಾಡುವಲ್ಲಿ ಒಂದು ದಿವಸ ನಾಗನೂರು ರುದ್ರಾಕ್ಷಿ ಮಠ ಭಾಳ ದೊಡ್ಡ ಪಾತ್ರವನ್ನು ವಹಿಸಿದೆ. ಅದನ್ನು ಮರು ಮುದ್ರಣಕ್ಕೆ ಒಂದು ದಿವಸ ನಾವು ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಚರ್ಚೆ ಮಾಡಿ ಫೋಗೋಳ ಕಟ್ಟಿ ಸಂಶೋಧನಾ ಕೇಂದ್ರದಿಂದ ಆ ಎಲ್ಲ ಶಿವಾನುಭವ ಪತ್ರಿಕೆಗಳನ್ನ ಮರು ಮುದ್ರಿಸಿ ಅದನ್ನು ಸಂಪುಟವನ್ನು ಮಾಡಬೇಕು ಅಂತೇಳಿ ಒಂದು ಚಿಂತನೆ ಇದೆ. ಆ ಒಂದು ವಿಚಾರ ಇವತ್ತೊಂದು ದಿವಸ ಅಪ್ಪುಗಳ ಹತ್ರ ಒಂದು ದಿವಸ ಚರ್ಚೆ ಮಾಡುವಂಥದ್ದಿದೆ. ತದನಂತರ ಬಸವಣ್ಣವರು ಮತ್ತು ಬಸವಾದಿ ಶರಣರ ಒಂದು ಸಮಗ್ರ ಮಾಹಿತಿಯನ್ನು ಹೊಂದಿರುವಂಥ ಕ್ರೋಢೀಕರಿಸಿ ಇವತ್ತು ಅಪ್ಪುಗಳ ಹತ್ರ ಭಾಳಷ್ಟು ಪುಸ್ತಕಗಳಿದಾವೆ. ಇನ್ನೂ ಭಾಳಷ್ಟು ಅಲ್ಲಲ್ಲಿ ಇವತ್ತೊಂದು ದಿವಸ ಪುಸ್ತಕಗಳಿದಾವೆ. ಬಸವಣ್ಣವರು ಮತ್ತು ಶರಣರ ಒಂದು ಅಂತಾರಾಷ್ಟ್ರೀಯ ಒಂದು ಗ್ರಂಥಾಲಯನ ಲೈಬ್ರರಿನ ಸ್ಥಾಪಿಸಬೇಕು ಅನ್ನೋ ಒಂದು ಚಿಂತನೆ ಇದೆ. ಅದನ್ನು ಕೂಡ ಇವತ್ತು ದಿವಸ ಪೂಜ್ಯ ಅಪ್ಪುಗಳ ಜೊತೆ ಅದನ್ನು ನಾನು ಚರ್ಚೆ ಮಾಡ್ತೀನಿ. ಅದರಂತೆ ಎಲ್ಲ ನಮ್ಮ ಮಠಾಧೀಶರು ಸುತ್ತೂರು ಅಪ್ಪುಗಳು ಇರ್ಬೋದು, ಸಿದ್ಧಗಂಗಾ ಅಪ್ಪುಗಳು ಇರ್ಬೋದು, ಕೂಡಲ ಸಂಗಮ ಇರ್ಬೋದು, ಎಲ್ಲ ಜೊತೆ ಇದಾಗೇನು ಇಲ್ಲ ಎಲ್ಲ ಜೊತೆಗೆ ಈ ಇದನ್ನು ಹಂಚಿಕೊಂಡು ಒಂದು ದಿವಸ ಆ ಕೆಲಸ ಮಾಡ್ತೀನಿ. ಇದಲ್ಲದೆ ಇನ್ನೂ ಅನೇಕ ವಿಚಾರಗಳಿದ್ದಾವೆ. ಬರೀ ಇಷ್ಟು ಈ ವಿಚಾರಗಳಷ್ಟಲ್ಲೇ ನಾನು ಅದು ಇವತ್ತೊಂದು ದಿವಸ ಅನೇಕ ವಿಚಾರಗಳಿದ್ದಾವೆ. ಅದನ್ನು ನಾನು ಅಪ್ಪುಗಳ ಜೊತೆ ಇವತ್ತು ದಿವಸ ಚರ್ಚೆಯನ್ನು ಮಾಡ್ತಾಯಿದ್ದೆ. ಯಡಿಯೂರಪ್ಪನವ್ರ ನಂತರ ಪ್ರಭಾವಿ ಲಿಂಗಾಯತ್ ನಾಯಕರು ಅಂದರೆ ಎಂಬಿ ಪಾಟೀಲ್ ಅದು ನಾನು ನೋಡಿ ಈಗ ನನಗೆ ನಾನೇ ಸರ್ಟಿಫಿಕೇಟ್ ತಗೋಬೇಕಾ? ನೀವು ಅದು ಜನ ಸರ್ಟಿಫಿಕೇಟ್ ಕೊಡ್ಬೇಕಾಗ್ತದೆ. ನಮ್ಮ ನಾವೇ ಸ್ವಯಂ ಘೋಷಿತ ನಾನೇ ನಾಯಕ ನೀನೇ ನಾಯಕ ನಾನೇ ಮುಖ್ಯಮಂತ್ರಿ ನೀನೇ ಮುಖ್ಯಮಂತ್ರಿ ಆಗೋದಿಲ್ಲ. ಜನ ಏನು ಬಯಸ್ತಾರೆ ಅದು ತುಂಬ ಸಾಕ್ತದೆ. ನೀವು ಲಿಂಗಾಯತ ಸಮುದಾಯದ ನಾಯಕರಲ್ವಾ ಹಾಗಾದ್ರೆ ಸರ್? ನಾನು ಹೇಳ್ಕೊಬಾರ್ದಲ್ಲ, ನಾನೇ ಕೇಳಕ್ಕೆ ಧ್ವನಿ ಹೌದಲ್ಲ. ಯಾರು ನಾನು ಧ್ವನಿ ನಾನು ಹೇಳೋದಿಲ್ಲ, ಜನ ಹೇಳಿದಾಗ ನಾನು ಧ್ವನಿ ಆಗ್ತೀನಿ, ಜನ ಹೇಳಿದಾಗ ನಾಯಕ ಸಮುದಾಯದ ಜನ ಹೇಳ್ತದೆ ಸರ್. ಎಂಬಿ ಪಾಟೀಲ್ ಆರಂಭ ಮಾಡಿದ್ರೆ ಆ ಸ್ವತಂತ್ರದ ಹೋರಾಟ ಈಗ ಅತಂತ್ರ ಆಗಿದೆ ನೋಡಿ. ಒಂದು ಚರ್ಚೆ ಮಾಡ್ತಾರೆ ಈಗ ಅದು ಆ ವಿಚಾರ ಇವತ್ತೊಂದು ಸ್ವಲ್ಪ ಚರ್ಚೆ ಮಾಡ್ತಾ ಇಲ್ಲ. ಲಿಂಗಾಯತ ಸ್ವತಂತ್ರ ಧರ್ಮದು ನಾವು ಪ್ರಾರಂಭಿಸಿದಲ್ಲ, 12ನೇ ಶತಮಾನದಲ್ಲಿ ಪ್ರಾರಂಭ ಆಗಿರುವಂಥದ್ದು. ತದನಂತರ 1938-42ರಲ್ಲಿ ನಮ್ಮ ಹಿರಿಯರು ಎಮ್ ಎಸ್ ಸಿರ್ದಾರ್ ಅವರು, ನಮ್ಮ ಎಸ್ ಕೆ ಒಡೆಯರ್ ಅವರು ಆವಾಗ ಅವರು ಇದು ಮಾಡಿರುವಂಥದ್ದು ಭಾಳ ಹಳೆಯ ಇದರಿಂದ ನಡೆದದ್ದು. ಆದರೆ ಇವತ್ತು ನಾನು ಆ ವಿಚಾರಗಳನ್ನ ಇವತ್ತು ಲಿಂಗಾಯತ ಸ್ವತಂತ್ರ ಧರ್ಮ ಆಗಲಿ ಇದರಾಗಲಿ ಆ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇಲ್ಲ. ನಾನು ಈಗ ಚರ್ಚೆ ಮಾಡ್ತಾ ಇರೋದು ಹಳಕಟ್ಟಿಯವರ ಒಂದು ಶಿವಾನುಭವ ಪತ್ರಿಕೆ, ಬಸವಣ್ಣ ಎಂದು ಮತ್ತು ಶರಣರ ಒಂದು ಏನು ಇಂಟರ್ನ್ಯಾಷನಲ್ ಲೈಬ್ರರಿ ಮಾಡ್ತಾ ಇದ್ದೀವಿ. ಅದನ್ನು ವಿಜಯಪುರದಲ್ಲಿ ಮಾಡಬೇಕು, ಬೆಂಗಳೂರಿನಲ್ಲಿ ಮಾಡಬೇಕು. ಅದನ್ನು ಕೂಡ ಸ್ವಲ್ಪ ನಮಗೆ ಇದೆ, ಯಾಕಂದರೆ ಬೆಂಗಳೂರಲ್ಲಿ ಮಾಡಿದ್ರೆ ಫೋಕಸ್ ಜಾಸ್ತಿ ಬರ್ತದೆ ಅಂತ ಒಂದು ಅಭಿಪ್ರಾಯ. ಅದು ಆ ಹೋರಾಟ ಈಗ ನಾನು ಅದನ್ನು ಚರ್ಚೆ ಮಾಡೋದಲ್ಲ, ಯಾಕಂದರೆ ಏನಾಗ್ತದೆ ನಾನು ಅದೊಂದು ಮಾತಾಡಿದ ಒಂದು ದಿವಸ ರಾಜಕೀಯವಾಗಿ ಒಂದು ದಿವಸ ಹಿಂದೆ ಪರಿಗಣಿಸ್ಬಿಡ್ತು. ಇವತ್ತು ಆ ವಿಚಾರಗಳನ್ನ ನಾನು ಇಲ್ಲಿ ಮಾತನಾಡ್ತಾ ಇಲ್ಲ. ನಾನು ಈಗ ಹೇಳಿದ್ದೀನಿ ವಿಷಯಗಳನ್ನು ಕೊಟ್ಟಿದ್ದೀನಿ, ಇದಲ್ಲದೆ ಭಾಳಷ್ಟು ವಿಚಾರಗಳನ್ನ ನಾನು ವೈಯಕ್ತಿಕ ವಿಚಾರಗಳನ್ನು ಕೂಡ ಮಾತಾಡ್ತಿದ್ದೆ. ಏನಂತಂದ್ರೆ ಲಿಂಗಾಯತ ಎಲ್ಲ ಉತ್ತರ ಕರ್ನಾಟಕದ ಲಿಂಗಾಯತ ಎಲ್ಲರೂ ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ. ಅಂದ್ರೆ ಲಿಂಗಾಯತ ಎಂ ಲಿಂಗಾಯತ ನಾಯಕ ಯಡಿಯೂರಪ್ಪನ್ನ ಬೆಂಬಲಿಸಿ ಒಂದ್ ಕಡೆ ವಾಲಿರುವಂತದ್ದು, ಅವ್ರನ್ನೇನಾದ್ರೂ ವಾಪಸ್ ಕಾಂಗ್ರೆಸ್ ನ ತೆಗೆದುಕೊಂಡು ಬರುವಂತದ್ದು ಆ ರೀತಿ ಏನಾದ್ರೂ? ನಿಶ್ಚಿತವಾಗಿ ನೋಡಿ, ಲಿಂಗಾಯತರಲ್ಲಿ ಒಂದು ದಿವಸ ನಾನು ಈಗಾಗಲೇ ಹಿಂದೆ ಹೇಳಿದ್ದೀನಿ, ಯಡಿಯೂರಪ್ಪರು ಭಾಳ ಎತ್ತರದ ನಾಯಕರು, ಇದು ಟಾಲ್ ಲೀಡರ್, ಅವರು ಮುಖ್ಯಮಂತ್ರಿ ಆಗಿ ಇವತ್ತು ಆಗಿದ್ದಾರೆ. ಇದು ನಂತರ ಇವತ್ತೊಂದು ದಿವಸ ಸ್ವಾಭಾವಿಕವಾಗಿ ಲಿಂಗಾಯತ್ರನ್ನ ಇವತ್ತೊಂದು ದಿವಸ ಈಗ ಪ್ರಕಾಶ್ ಉಕ್ಕಣೆ ಅವ್ರದ್ದು ನಮ್ಗಿಂತ ಭಾಳ ಸೀನಿಯರ್ ಅದಾರ, ಎ ಬಿ ಪಾಟ್ರ ಅದ ನಮ್ಗಿಂತ ಭಾಳ ಸೀನಿಯರ್ ಅದಾರ ಅವ್ರನ್ನ ಲಿಂಗಾಯತ್ ನಾಯಕರು ಏನ್ರಿ. ಹೀಗಾಗಿ ಹಾಗಂತಲ್ಲ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಲಿಂಗಾಯತರಿಗೆ ಇವತ್ತೊಂದು ದಿವಸ ವಿಶೇಷವಾದ ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನಾನು ಮಾಡಿದ್ದೀವಿ, ಪ್ರಕಾಶ್ ಅವರು ಮಾಡಿದ್ದಾರೆ, ಎ ಬಿ ಪಾಟ್ರು ಮಾಡಿದ್ದಾರೆ, ಎಲ್ಲರೂ ಕೂಡ ಮಾಡಿದ್ವಿ. ನಿಶ್ಚಿತವಾಗಿ ಇವತ್ತೊಂದು ದಿವಸ ಲಿಂಗಾಯತ ಸಮುದಾಯವನ್ನು ಇವತ್ತೊಂದು ದಿವಸ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅವರಿಗೆ ಸೂಕ್ತವಾದಂಥ ವಿಶ್ವಾಸವನ್ನು ಕೊಟ್ಟು, ಯಾಕಂದರೆ ವೀರೇಂದ್ರ ಪಾಟೀಲ್ದಾಗ 186 ಸೀಟನ್ನು ಪಡ್ಕೊಂಡಿದ್ದೀವಿ ನಾವು.
ಐತಿಹಾಸಿಕ ಯಾವತ್ತೂ ಕೂಡ ಇತಿಹಾಸನಾಗಿ ದಿವಸ ಆಗಿದಿಲ್ಲ. ಆ ವೀರೇಂದ್ರ ಪಾಟೀಲ್ರ ನಂತರ ಇವತ್ತು ದಿವಸ ಎಲ್ಲ ಒಂದು ಕಡೆ ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ ಇವತ್ತು ದಿವಸ ಲಿಂಗಾಯತದಲ್ಲಿ. ಅದನ್ನು ಇವತ್ತು ದಿವಸ ವಾಪಸ್ ಮರಳಿ ಪಡಿಬೇಕನ್ನುವಂಥದ್ದು ಇವತ್ತು ದಿವಸ ಸಾಮೂಹಿಕ. ನಾನು ಒಬ್ಬನೇ ಅಂತಲ್ಲ, ಪ್ರಕಾಶ್ ಅಣ್ಣ ಅವರು ಕೆರೂರು ಎ ಬಿ ಪಾಟೀಲ್ ಹಿರಿಯ ನಾಯಕರಿದ್ದಾರೆ, ಅವರೆಲ್ಲರ ಜೊತೆಗೆ ಇವತ್ತು ಈಶ್ವರ್ ಖಂಡ್ರೆ ಅವರಿದ್ದಾರೆ, ಮತ್ತು ಭಾಳ ಭಾಳ ನಾಯಕರಿದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ರಿದ್ದಾರೆ, ಭಾಳ ಭಾಳ ನಾಯಕರು ತುಂಬಿಸಿದ್ದಾರೆ. ಅವರೆಲ್ಲರನ್ನ ಪಡ್ಕೊಂಡು ತುಂಬ ನಾವೆಲ್ಲರೂ ಹಿರಿಯರ ಮಾರ್ಗದರ್ಶನದಲ್ಲಿ, ಉಕ್ಕೇರಿ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಎ ಬಿ ಪಾಟೀಲ್ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ವಾಪಸ್ ಪಡ್ಕೊಳ್ಳುವಂತ ಇದನ್ನು ಮಾಡೋದು ಮಾಡ್ತೇವೆ. ನೋಡಿ ಸಿ ಎಂ ನಾನು ಹೇಳಿದ್ರಲ್ಲ, ಯಾರು ಸ್ವಯಂ ಘೋಷಿತ ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದು ಮೊದಲು ಜನಾದೇಶ ಬರಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು. ನಾವು 125 ಸೀಟನ್ನು ಕನಿಷ್ಠ ಪಕ್ಷ, ನಮ್ಮ ಟಾರ್ಗೆಟ್ 150 ಇದೆ, ನಾವು 125 ನಾವು ಸೀಟ್ಸನ್ನು 15 ಸೀಟ್ ಮೇಲೆ ಪಡ್ಕೊಳ್ಬೇಕು, ಬಹುಮತ ಪಡ್ಕೊಬೇಕು. ಪಡ್ಕೊಂಡ ಮೇಲೆ ಒಂದು ದಿವಸ ಪಕ್ಷದ ವೀಕ್ಷಕರು ಬರ್ತಾರೆ. ನಮ್ಮ ಟಾರ್ಗೆಟಿಗೆ ಫೋಕಸ್ಸು ಅಧಿಕಾರಕ್ಕೆ ಬರಬೇಕು, ನಾವು ವಾಪಸ್ ಅಧಿಕಾರಕ್ಕೆ ಬರಬೇಕು. 5 ವರ್ಷ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಒಂದು ಉತ್ತಮ ಆಡಳಿತವನ್ನು ತುಂಬಿಸ್ಕೊಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀರಿ. ಈಗ ಅನೇಕ ಜನಪರವಾದಂಥ ಇದನ್ನು ಯಾವುದೇ ಹಗ್ಗಣ ಇರಲಾರದೆ ಆ ರಾಜ್ಯದ ಅಭಿವೃದ್ಧಿಯನ್ನು 5 ವರ್ಷ ಒಂದು ಉತ್ತಮವಾದಂಥ ಸರ್ಕಾರನ ಸ್ಥಿರವಾದಂಥ ಸರ್ಕಾರನ ಇವತ್ತು ಸಿದ್ದರಾಮಯ್ಯರು ಕೊಟ್ಟಿದ್ದರು, ಯಾವುದೇ ಗೊಂದಲ ಇರಲಿಲ್ಲ. ಇವತ್ತಿನ ದಿವಸ ಅಂಥ ಒಂದು ಸರ್ಕಾರ ಮತ್ತೆ ಇವತ್ತಿನ ದಿವಸ ಈ ರಾಜ್ಯದಲ್ಲಿ ವಾಪಸ್ ಬರಬೇಕು, ಜನರ ಒಳ್ಳೆಯದಾಗಬೇಕು, ಅಭಿವೃದ್ಧಿ ಆಗಬೇಕು. ಆ ದಿಶೆಯಲ್ಲಿ ಪಕ್ಷ ಮೊದಲು ಅಧಿಕಾರಕ್ಕೆ ಬರಲಿ, ಆಮೇಲೆ ಮುಂದೆ ಯಾರು ಮುಖ್ಯಮಂತ್ರಿ ಏನು ಮುಖ್ಯಮಂತ್ರಿ ಅದು ಹೈಕಮಾಂಡ್ ಮತ್ತು ಶಾಸಕರ ನಿರ್ಧಾರ ಮಾಡ್ತಾರೆ. ಲಿಂಗಾಯತರ ಆಗಬೇಕು ಅನ್ನೋದು ಕೇಳ್ಬರ್ತಾ ಇದೆ ಸರ್. ಲಿಂಗಾಯತರ ಯಡಿಯೂರಪ್ಪನವ್ರ ನಂತರ ಲಿಂಗಾಯತ ಸಮುದಾಯದ ಮಹಾನ್ ನಾಯಕರಾಗಿ ಎಂ ಬಿ ಪಾಟೀಲ್ ಅವರು ಮುಂದೆ ನೆಕ್ಸ್ಟ್. ನಾನು ಹೇಳಿದ್ದೆ ಉತ್ತರ ಕನ್ನಡ ಅವರೇ ನನಗೆ ನಾನೇ ಘೋಷಣೆ ಮಾಡಿದ್ರೆ ಅದು ಸರಿಯಲ್ಲ. ಸ್ವಯಂ ಘೋಷಿತ ಮಂದಿ ಇವತ್ತು ದಿವಸ ಉಪಯೋಗ ಆಗ ಜನ ಹೇಳಬೇಕಾಗ್ತದೆ, ಸಮಾಜ ಹೇಳಬೇಕಾಗ್ತದೆ. ಹೀಗಾಗಿ ನಾನು ಈಗಾಗಲೇ ಹೇಳಿದ್ದೀನಿ, ಅದನ್ನು ಮತ್ತೆ ಉತ್ತರ ಕೊಡ್ತಾ ಇದ್ದೀನಿ. ನೋಡಿ ಇದನ್ನ ಈಗಾಗಲೇ ಹೈಕಮಾಂಡಿಗೆ ಇವತ್ತು ದಿವಸ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನಾನು ನಮ್ಮ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಸುಜಾವಲ್ ಅವ್ರಿಗೂ ಮಾತಾಡಿದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಪ್ರಕಾಶ್ ಶುಕ್ಕೇರೂರು ನಾವು ಈ ಪಡ್ಕೊಂಡು ಜಂಟಿಯಾಗಿ ಕೂಡ ಮಾತಾಡಿದ್ದೀವಿ. ಮನೆ ವೇಣುಗೋಪಾಲ್ ಅವ್ರ ಜೊತೆ ಮಾತಾಡಿದ್ದೀವಿ, ರಾಹುಲ್ ಗಾಂಧಿ ಅವ್ರ ಜೊತೆ ಕೂಡ ಮಾತಾಡ್ತೀವಿ, ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಜೊತೆ ಕೂಡ ಮಾತಾಡ್ತೀವಿ. ಕಾಂಗ್ರೆಸ್ನಲ್ಲಿ ಇವತ್ತು ದಿವಸ ಏನು ಅದೇ ಹೇಳಿದಲ್ಲ, ವೀರೇಂದ್ರ ಪಾಟೀಲ್ರು ಏನು 186 ಸೀಟ್ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಂಥ ಆ ಗತವೈಭವ ಏನಿದೆ ಅದು ವಾಪಸ್ ಬರಬೇಕು. ಲಿಂಗಾಯತರಿಗೆ ಇವತ್ತು ದಿವಸ ಎಲ್ಲಿ ಏನೋ ಸ್ವಲ್ಪ ಅಸಮಾಧಾನ ಅಂಥವು ಏನೂ ಇಲ್ಲ. ಇವತ್ತಿನ ದಿವಸ ಇದ್ದರೂ ಕೂಡ ಅದನ್ನು ಏನಾದರೂ ಇದ್ದರೆ ಪ್ರತಿನಿಧಿಯಾಗಿ ಸಿಗಬೇಕಾಗಿದ್ದು ಅದು ಸಿಗಲೇಬೇಕು. ಅದನ್ನು ಆ ದಿಶೆಯಲ್ಲಿ ಇವತ್ತಿನ ದಿವಸ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಈಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಒಂದು ಹೇಳ್ತೇನೆ, ಯಾವಾಗಲೂ ಕೂಡ ನಾವು ಆ ಭೇದವನ್ನು ಈಗ ನಾವು ಲಿಂಗಾಯತ ಇದು ಚುನಾವಣೆಗೆ ನಾವು ಬಳಸ್ಬೇಕು, ಹಿಂದೂ ಬಳಸ್ಕೊಂಡಿಲ್ಲ. ಲಿಂಗಾಯತ ಸ್ವತಂತ್ರ ಧರ್ಮ ಚುನಾವಣೆ ವಿಷಯ ಅಲ್ಲ, ಕಾಂಗ್ರೆಸ್ ಪಕ್ಷದ ವಿಷಯನೂ ಕೂಡ ಅಲ್ಲ. ಅದು ನಮ್ಮ ಅಸ್ಮಿತೆ, ಅದು ಇರುವಂಥದ್ದು ಅದು ಬೇರೆ. ಈಗ ನಾವೇನು ಇದಾಯಿತು, ನಾವು ಆವಾಗಲೂ ಕೂಡ ಹೇಳಿದ್ದೀವಿ ಲಿಂಗಾಯತರಲ್ಲಿ ವೀರಶೈವರು ಇದ್ದಾರೆ, ಇಲ್ಲಿ ವೀರಶೈವ ಲಿಂಗಾಯತರ ಒಂದು ಭಾಗ, ಒಂದು ಉಪಜಾತಿ. ಹೀಗಾಗಿ ನಾವು ಅದನ್ನು ಬೇರೆ ಅಂದಿಲ್ಲ. ಇವತ್ತು ದಿವಸ ಅವಾಗ ಏನೋ ಚುನಾವಣೆ ಸಂದರ್ಭದಲ್ಲಿ ಅದನ್ನು ತಪ್ಪು ದಾರಿಗೆ ಹೇಳ್ಕೊಂಡು ಹೋದ್ರು ಅದನ್ನು. ಅದನ್ನ ಹೆಂಗೆ ರೀತಿ ಇವತ್ತು ದಿವಸ ಈಗ ಯಾವ ರೀತಿ ಈಗ ನಮಗೆ ಭಾಳ ತಿಳ್ಕೊಂಡಿದ್ದೀವಿ. ಈಗ ಹೆಂಗೆಂಗೆ ಎಲ್ಲರೂ ಆಟ ಆಡಿದಾರೆ, ಏನೇನು ಆಟ ಆಡಿಸಿದಾರೆ ಅಂತೇಳಿಲ್ಲ. ಈಗ ಅದಕ್ಕೆ ನಾವು ಅದಕ್ಕೆಲ್ಲ ಪೂರ್ವ ತಯಾರಾಗಿದ್ದೀವಿ. ಮತ್ತೆ ಶುರು ಅದು ಪ್ರಶ್ನೆ ಅದರ ಸ್ವಲ್ಪ ಅವಶ್ಯ ಇಲ್ಲ. ಈಗ